ನಮಸ್ಕಾರ ರೈತ ಬಾಂಧವರಿಗೆ. ನಾವು ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇವತ್ತು ಚಿಕ್ಕನಹಳ್ಳಿ ಗ್ರಾಮದೊಳಗೆ ಮಾದೇವಪ್ಪ ಅನ್ನೋರು ಕಬ್ಬಿನ ತೋಟದಲ್ಲಿದ್ದೀವಿ. ಇವರು ನಮ್ಮ ಕೆರನ್ ತಂತ್ರಜ್ಞಾನದ ಮಾಹಿತಿಯನ್ನು ಪಡ್ಕೊಂಡು ಈ ಕಬ್ಬನ್ನು ಬೆಳೆದಿದ್ದಾರೆ. ಅವರು ಈಗ ನಮ್ಮ ಈ ತಂತ್ರಜ್ಞಾನದಲ್ಲಿ ಕಬ್ಬನ್ನು ಬೆಳೀತಾ ಇದ್ದಾರೆ. ಅವ್ರಿಗೆ ಏನು ಅನಿಸಿದೆ ಒಂದು ಈ ತಂತ್ರಜ್ಞಾನ ಒಂದು ಅನ್ನೋದನ್ನು ಅವ್ರ ಬಾಯಲ್ಲಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಹೇಳಿ? ಮಾದೇವಪ್ಪ, ಚಿಕ್ಕನಹಳ್ಳಿ, ದಾವಣಗೆರೆ ತಾಲೂಕು. ಈಗ ನಮ್ಮದು 3 ಎಕರೆ ಕಬ್ಬು ಹಾಕಿದ್ದೀನಿ. ಹಿಂದಿನ ಸತಿ 75 ಟನ್ ಬೆಳೆದಿದ್ದೆ. ಸರ್ಕಾರಿ ಗೊಬ್ಬರ ಹಾಕಿ 75 ಟನ್ ಕಬ್ಬು ಬೆಳೆದಿದ್ದೆ. ಆಮೇಲೆ ನಾವು ಕೂಳೆ ಸುಡ್ಬೇಕು, ರೌದೆ ಸುಡ್ಬೇಕು ಅಂದಾಗ ಇವರು ಒರಿಕೆನ್ ಇದ್ರವ್ರು ಬಂದು ಕಂಪ್ನಿಯವರು ಬಂದಾಗ ರೌದೆ ಸುಡಬೇಡ್ರಿ ಅಂತ ಹೇಳಿದರು. ರೌದೆ ಸುಡ್ದಂಗೆ ಬಿಟ್ಟೆ. ರೌದೆ ಸುಡ್ದಂಗೆ ಬಿಟ್ಟು ಫಸ್ಟ್ ನಿದ್ದನ ಸ್ಪ್ರೇ ಮಾಡಿದೆ. ಫಸ್ಟು ಡ್ರಂಚ್ ಕೊಟ್ಟು ಎಷ್ಟು ಒರಿಕೆನ್ 15 ಲೀಟ್ರ್ ಒರಿಕೆನ್ ಹಾಕಿ ಡ್ರಂಚ್ ಕೊಟ್ಟು ಡ್ರಂಚ್ ಮಾಡಿದ್ಮೇಲೆ ಸ್ಪ್ರೇ ಮಾಡಿದೆ. ಒಂದು 3 ಟೈಮ್ ಸ್ಪ್ರೇ ಮಾಡಿದ್ದೀನಿ. ಒಂದು 25 ಲೀಟ್ರ್ ಒರಿಕೆನ್ ಹಾಕಿದ್ದೀನಿ. 3 ಸರ್ತಿ ಸ್ಪ್ರೇ ಮಾಡಿದ್ದೀನಿ. 8 ಕ್ವಿಂಟಲ್ ಗೊಬ್ಬರ ಹಾಕಿದ್ದೀನಿ. ಭಾಳ ಚೆನ್ನಾಗಿ ಬಂದತಿ. ಈ ಸೈಜು ಬಂದತಿ. ಮರಿಗಳ ಸಂಖ್ಯೆನೂ ಜಾಸ್ತಿ ಐತಿ. ಹಂಗಾಗಿ ಹೋಸತಿಕ್ಕಿನ ಈ ಸತಿ ಇಳುವರಿ ಜಾಸ್ತಿ ಬರ್ಬೋದು ಅನ್ನೋ ನನಗೆ ನಿರೀಕ್ಷೆ ನನಗೆ ಐತಿ. ಹೋಸರಿ ಎಷ್ಟು ಬಂದಿದೆ ಸರ್? ಹೋಸತಿ 75 ಟನ್ ಬಂದಿತ್ತು. ಈ ಸರಿ ಈ ಸತಿ ಒಂದು 100 ಟನ್ ಅಂತೂ ಬರ್ತತಿ ಅಂತ ನನಗೆ ಐತಿ. ಯಾವ ಈಗ 100 ಟನ್ ಬರುತ್ತೆ ಈಗ ನೋಡ್ರಿ. ಇಲ್ಲೇ ಐತಿ, ಮರಿಗಳ ಸಂಖ್ಯೆ ಜಾಸ್ತಿ ಐತಿ. ಒಂದು 35-1 ಬರೀ ಇಲ್ಲಿ ಕಡೆ ಅರಗನಾಗ ಇಷ್ಟೈತಿ. ಒಳಗೆ ಇನ್ನೂ ಚೆನ್ನಾಗೈತಿ. ಹೋಸಲಿ ಎಷ್ಟಿದ್ವು ಮರಿಗಳು ನಿಮ್ಮವು? ಹೋಸತಿ ಒಂದು 12-15 ಇರ್ಬೋದು. ಅಂದ್ರೆ ಒಂದು ಡಬಲ್ ಆಗಿದೆ ಐತಿ. ಹಂಗಾಗಿ ಅದನ್ನ ಆ ಒಂದು ಇದ್ರ ಮೇಲೆ ಸೈಜ್ ಐತಿ ಕಬ್ಬು. ಸೈಜ್ ಇರೋದ್ರದ್ದ ಆಮೇಲೆ ಮರಿಗಳ ಸಂಖ್ಯೆ ಜಾಸ್ತಿ ಇರೋದ್ರದ್ದ ಇಳುವರಿ ಬಂದೇ ಬರ್ತತಿ ಅನ್ನೋದು ನನಗೆ ನಿರೀಕ್ಷೆ ಐತಿ. ರೈತರು ಬಳಸ್ಬೋದು ಇದನ್ನ. ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ರೈತರು ಬಳಸ್ಬೋದು. ಕಡಿಮೆ ಖರ್ಚು ಕಡಿಮೆ. ಏನೀಗ ಆರ್ಗ್ಯಾನಿಕ್ ಮಾಡೋದ್ರದ್ದ ಉಪಯೋಗ ಚೆನ್ನಾಗೈತಿ. ಸರ್ಕಾರಿ ಗೊಬ್ಬರ ಬಳಸೋದು ಕಡಿಮೆ ಮಾಡಿ ಇದನ್ನು ಬಳಸಿದ್ರೆ ಚೆನ್ನಾಗತ್ತೆ. ಇಳುವರಿನೂ ಚೆನ್ನಾಗಿ ಬರ್ತೈತಿ, ನಮ್ಮ ಭೂಮಿನೂ ಚೆನ್ನಾಗಿರ್ತೈತಿ. ಸೊ ಈ ಕರಾನ್ ಕಂಪ್ನಿ ಬರೋಕ್ಕಿಂತ ಮುಂಚೆ ಹೆಂಗಿದ್ರೆ ಈಗ ಬಂದಮೇಲೆ ನಿಮ್ಗೆ ಏನು ಅಗ್ರಿಕಲ್ಚರಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಗ್ತಿದೆ? ಈ ಖರ್ಚು ಕಡಿಮೆ. ಆಮೇಲೆ ಏನು ಅಗಲಲ್ಲಿ ಪದೇ ಪದೇ ಹೊಲ ಹೊಡೆಯಂಗಿಲ್ಲ. 0 ಕಲ್ಟಿವೇಷನ್. ನಾನು ಹೊಲನೂ ಹೊಡೆದಲ್ಲ ಇದನ್ನ. ಹೊಲನೇ ಹೊಡೆದಿಲ್ಲ. ಏನು ಕಳೆ ತೆಗ್ಸಿರೋದು ಗೊಬ್ಬರ ಇದನ್ನ ಔಷಧಿ ಹಾಕಿ ಒಂದ್ಸತಿ 3 ಸತಿ ಗೊಬ್ಬರ ಹಾಕಿದ್ದೀನಿ ಅಷ್ಟೇ. 2 ಕ್ವಿಂಟಲ್ 3 ಕ್ವಿಂಟಲ್. ಈಗ ಕ್ಯಾರಾನ್ ಕಂಪ್ನಿ ತಂತ್ರಜ್ಞಾನ ಏನು ಬರೀ ಮೆಡಿಸಿನ್ ಯೂಸ್ ಆಗ್ತಿದೆ, ಬೇರೆ ಏನಾರು ಮಾಹಿತಿ ಸಿಗ್ತಿದೆ ಇದರಿಂದ? ಚೆನ್ನಾಗೈತೆ. ಅಡಿಕೆಗೂ ಎಲ್ಲದಕ್ಕೂ ಇದನ್ನೇ ಸ್ಪ್ರೇ ಮಾಡಿದ್ವಿ ನಾವು. ಅಡಿಕೆ ಹೆಂಗಿದೆ? ಅಡಿಕೆನೂ ಚೆನ್ನಾಗೈತಿ. 3-4 ಕುಂಚಿಗೆ ಐತಿ. ಇವ್ರಿಂದ ತಂತ್ರಜ್ಞಾನ ಏನು ಸಿಗ್ತಿದೆ? ಚೆನ್ನಾಗಿತ್ತು ತಂತ್ರಜ್ಞಾನ. ಅಂದರೆ ಅದೇ 0 ಕಲ್ಟಿವೇಷನ್ ನಮಗೆ ಹಾಕಕ್ಕೆ ಸುಲಭ. ಈ ಸರ್ಕಾರಿ ಗೊಬ್ಬರ ಬಳಕೆ ಮಾಡಿ ಭೂಮಿನೂ ಹಾಳಾಗ್ತದವು. ಇದ್ರದ್ದ ಈ ತಂತ್ರಜ್ಞಾನ ಬಳಸಿ ಚೆನ್ನಾಗಿ ಭೂಮಿನೂ ಚೆನ್ನಾಗಿ ಬರ್ತೈತಿ, ಇಳುವರಿನೂ ಚೆನ್ನಾಗಿ ಬರ್ತೈತಿ. ಚೆನ್ನಾಗಿ ಹೇಳ್ತದಾರೆ ಪರವಾಗಿ. ಇದು ಚೆನ್ನಾಗೈತೆ. ನಾವು ಭಾಳ ಕಂಪ್ನಿ ಯೂಸ್ ಮಾಡಿ ಬಿಟ್ಟು ಎಲ್ಲ ಬಿಟ್ಟಿದ್ವಿ. ನೆಕ್ಸ್ಟ್ ಇವ್ರು ಸಿಕ್ಕಮೇಲೆ ನಾವು ಇದನ್ನೇ ಬಳಸಿದ್ವಿ. ಹೋಸತಿ ನಾವು ಯೂಸ್ ಮಾಡಿದ್ದಕ್ಕೂ ಇದಕ್ಕೂ ಇದು ಭಾಳ ಚೆನ್ನಾಗೈತೆ. ಸರಿ, ಧನ್ಯವಾದಗಳು. ನಮಸ್ಕಾರ. ಅದೇ ಈಗ ಕಿರಣ್ ತಂತ್ರಜ್ಞಾನವನ್ನು ಎಲ್ಲ ರೈತರು ಕೂಡ ರೈತ ಬಾಂಧವರು ಹೆಚ್ಚು ಬಳಕೆ ಮಾಡಿ ಈ ನಮ್ಮ ಮಾಹಿತಿಯನ್ನು ಮಾರ್ಗದರ್ಶನ ಪಡ್ಕೊಂಡು ನೀವು ಹೆಚ್ಚು ಹೆಚ್ಚು ಇಳುವರಿ ತೆಗೀರಿ ಅಂತ ಹೇಳ್ತಾ ನಮಸ್ಕಾರ. ಜೈ ಕೆ ಕೆರನ್.